ಹಿಂಗ್ ವೆಲ್ಕಮ್ ಟು ಮೈ ಚಾನಲ್ ಅಸ್ಟ್ರೋ ಕನ್ನಡಿಗ. ಎಸ್ ಫ್ರೆಂಡ್ಸ್, ಇವತ್ತು ಈ ಒಂದು ಕೈ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವೀಡಿಯೋನ ನೋಡುವಂತ ಹೇಳ್ತಾ ಈ ವೀಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಈ ಒಂದು ಇದು ನೋಡಿ, ಎಸ್ ಇವ್ರನ್ನ ಈ ಒಂದು ಗುರುಪರ್ವದಿಂದ ಒಂದು ರೇಖೆ ಶನಿ ಪರ್ವತದ ಕಡೆ ಬಂದಿರುತ್ತೆ ಅಂತ ಹೇಳಿದಾಗ, ಇವರು ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಂಥ ಹಣಕಾಸಿನ ವಿಚಾರದಲ್ಲಿ ವರ್ಕ್ ಮಾಡ್ತಿರ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಗುರು ಹಣಕ್ಕೆ ಸಹ ಒಂದು ಪ್ರತಿನಿಧಿಸ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಒಂದು ಸ್ಕ್ವೇರ್ ಇರೋವಂಥದ್ದನ್ನು ನೋಡ್ತೀವಿ. ಇದನ್ನು ಟೀಚರ್ ಸ್ಕ್ವೇರ್ ಅಂತ ಕರಿತೀವಿ. ಟೀಚರ್ ಆಗಿರ್ಬೋದು ಅಥವಾ ಮ್ಯಾನೇಜರ್ ಆಗಿದ್ದರೆ ತುಂಬ ಉತ್ತಮವಾದಂಥ ಪ್ರಗತಿಯನ್ನು ಇವರು ಸಾಧಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಶನಿ ಪರ್ವತದಲ್ಲಿ ಸ್ಟ್ರೈಟ್ ಲೈನ್ ಈ ಥರ ಇರೋದನ್ನು ಕಾಣಿಸ್ತಾ ಇದೆ. ಸೊ ಈ ಥರ ಇದ್ದಾಗ ವ್ಯಕ್ತಿ ಅತ್ಯುತ್ತಮವಾದಂಥ ಒಂದು ಹಣವನ್ನು ಸಂಪಾದಿಸ್ತಾರೆ ಅಂತ ಹೇಳ್ಬೋದು. ಸೊ ಇನ್ನು ಸೂರ್ಯ ಪರ್ವ ನೋಡಿ, ಸೂರ್ಯ ಪರ್ವದಲ್ಲಿ ತುಂಬ ಸ್ಟ್ರೈಟಾಗಿ ಒಂದು ಸೂರ್ಯ ರೇಖೆ ಇರೋದನ್ನು ಕಾಣಿಸುತ್ತೆ. ಇದರ ಜೊತೆ ಜೊತೆಗೇ ಇಲ್ಲಿ ಒಂದು ಸ್ಪಷ್ಟವಾಗಿ ಒಂದು ಫಿಶ್ ಸಿಂಬಲ್ ಕಾಣ್ತಾ ಇರೋದನ್ನು ಕಾಣಿಸುತ್ತೆ. ಇದು ಸಹ ದೊಡ್ಡ ಮಟ್ಟದ ಹೆಸರು ಮತ್ತು ಕೀರ್ತಿಯನ್ನು ತಂದುಕೊಡುವಂಥ ಒಂದು ಚಿಹ್ನೆ ಇದಾಗಿದೆ ಅಂತ ಹೇಳ್ಬೋದು. ಇದರ ಜೊತೆ ಜೊತೆಗೆ ಇನ್ನೊಂದು ಕೀರ್ತಿ ರೇಖೆ, ಇಲ್ಲೊಂದು ಕೀರ್ತಿ ರೇಖೆ, ಇದು ಎಸ್ ವಿದ್ಯಾ ರೇಖೆ. ಸೊ ಉತ್ತಮ ವಿದ್ಯಾವಂತರು ಸಹ ಆಗಿರ್ತಾರೆ ಅಂತೇಳಿ, ಉತ್ತಮ ಕೀರ್ತಿವಂತರು ಸಹ ಆಗಿರ್ತಾರೆ ನೋಡಿ. ಇಲ್ಲಿ ಒಂದು ಈ ಒಂದು ಮೂರು ಕೀರ್ತಿ ರೇಖೆಗಳಿರೋದ್ರಿಂದ ಬಹಳ ಕೀರ್ತಿವಂತರಾಗಿರ್ತಾರೆ ಅವರು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಬುಧ ಪರ್ವದಲ್ಲಿ ನೋಡಿ, ಹೀಗೊಂದು ಸ್ಟ್ರೈಟ್ ಲೈನ್ಗಳಿರೋದನ್ನು ಕಾಣಿಸ್ತಾ ಇದೆ. ತುಂಬ ಬುದ್ಧಿವಂತರು, ವ್ಯಾಪಾರ ಚತುರರಾಗಿರ್ತಾರೆ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ನೋಡಿ, ಹೆಡ್ಲೈನಿಂದ ಒಂದು ಬ್ರ್ಯಾಂಚು ಒಂದು ಬುಧ ಪರ್ವದ ಕಡೆ ಹೋಗ್ತಾ ಇರೋದ್ರಿಂದ 100% ಇವರು ವ್ಯಾಪಾರದಲ್ಲಿ ಭಾಳಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ. ಇವರು ಬಹಳ ಉತ್ತಮವಾದಂಥ, ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಇವರ ಒಂದು ಏಮನ್ನು ಇವರು ಸಾಧಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಭಾಗ್ಯರೇಖೆ ನೋಡಿ, ಶುಕ್ರ ಪರ್ವತದಿಂದ ನೇರವಾಗಿ ಶನಿ ಪರ್ವತ ಹತ್ರ ಬಂದಿರುವಂಥ ಕಾಣ್ತೀವಿ. ಅಂದರೆ ಇವರು ಫ್ಯಾಮಿಲಿ ಮೂಲಕ, ಅಂದರೆ ಫ್ಯಾಮಿಲಿ ಅಂದರೆ ಹೆಂಡತಿ ಅಥವಾ ಅತ್ತೆ ಆಗಿರ್ಬೋದು ಅಥವಾ ತಾಯಿಯ ಸಹಾಯದಿಂದ, ಅವರ ಒಂದು ಸಪೋರ್ಟಿಂದ ಇವರು ತುಂಬ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನೋಡಿ, ಶುಕ್ರ ಪರ್ವ ನೋಡಿದ್ರೆ ತುಂಬ ವರ್ಟಿಕಲ್ ಲೈನ್ಸ್ ಈ ಥರ ಇರೋದನ್ನು ಕಾಣಿಸುತ್ತೆ. ಅಂದರೆ ಫ್ಯಾಮಿಲಿನಲ್ಲಿ ಸಣ್ಣ ಪುಟ್ಟ ವೈಮನಸ್ಯಗಳು ಇದ್ದಾವೆ ಅಂತ ಅನಿಸ್ತಾ ಇದೆ. ಆದರೆ ಅವು ದೊಡ್ಡ ಮಟ್ಟದಲ್ಲಿ ತೊಂದರೆ ಕೊಡೋದಿಲ್ಲ, ಯಾಕಂದರೆ ಜೀವನ ರೇಖೆಯನ್ನು ಯಾವ ಕಟ್ ಮಾಡಿಲ್ಲ. ಸೊ ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಷ್ಟೇ, ಅದು ದೊಡ್ಡ ಮಟ್ಟದ ಸಮಸ್ಯೆಗಳಲ್ಲ ಅಂತ ಹೇಳ್ಬೋದು. ಮತ್ತು ಭಾಗ್ಯ ರೇಖೆಗೆ ಒಂದು ಕವಲು ಬಂದು ಚಂದ್ರಪರ್ವತದಿಂದ ಬಂದು ಸೇರಿಕೊಂಡಿರೋದ್ರಿಂದ ಇವರ ಹೆಂಡತಿಯೂ ಅಷ್ಟೇ ಇವರ ಒಂದು ಜೀವನದಲ್ಲಿ ಅತ್ಯದ್ಭುತವಾದ ಪಾತ್ರವನ್ನು ವಹಿಸ್ತಾರೆ. ಅವರ ಪಾತ್ರ ಸಹ ತುಂಬ ದೊಡ್ಡದಿದೆ ಅಂತ ಹೇಳ್ಬೋದು. ಸೊ ಇನ್ನು ಮನಿ ಟ್ರಯಾಂಗಲ್ ನೋಡಿ, ಒಂದು ಚಿಕ್ಕದಿರೋದನ್ನು ಕಾಣಿಸುತ್ತೆ. ಮತ್ತು ಈ ರೀತಿ ನೋಡಿದ್ರೆ ಇದೊಂದು ಮನಿ ಟ್ರಯಾಂಗಲ್ ಆಗುತ್ತೆ. ಸೊ ಹಣವನ್ನು ಉಳಿಸ್ತಾರೆ, ಗಳಿಸ್ತಾರೆ ಹಾಗೂ ಬೆಳೆಸ್ತಾರೆ ಅಂತಲೂ ಹೇಳ್ಬೋದು. ಇಲ್ಲಿ ಒಂದು ಬಿಗ್ ಟ್ರಯಾಂಗಲನ್ನು ಕಾಣ್ತಾ ಇದ್ದೀವಿ. ಅಂದರೆ 35 ವರ್ಷದಿಂದ 55 ವರ್ಷದ ಅವಧಿಯಲ್ಲಿ ಇವರು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣ್ತಾರೆ ಅಂತ ಹೇಳ್ಬೋದು. ಕಿರುಬೆರಳು ಇಂಡಿಪೆಂಡೆಂಟ್ ಆಗಿರೋದನ್ನು ಕಾಣಿಸುತ್ತೆ. ಇದರ ಅರ್ಥ ಇವರು ಯಾವುದೇ ಒಂದು ಅಡ್ವೈಸನ್ನು ಕೇಳಿದರೂ ಸಹ ತನ್ನದೇ ಒಂದು ನಿರ್ಧಾರವನ್ನು ಕೊನೆಗೆ ತಗೋತಾರೆ. ಯಾರ ಒಂದು ಅಡ್ವೈಸನ್ನು ಇವರು ಫಾಲೋ ಮಾಡೋದಿಲ್ಲ ಅಂತ ಹೇಳ್ಬೋದು. ಇನ್ನು ಸೂರ್ಯ ಮತ್ತು ಗುರು ಬೆರಳು ನೇರವಾಗಿ ಸಮಾನವಾಗಿರೋದ್ರಿಂದ ಬಹಳ ಆತ್ಮವಿಶ್ವಾಸ ಮತ್ತು ಒಂದು ರಿಸ್ಕ್ ಟೇಕಿಂಗ್ ಎಬಿಲಿಟಿ ಎರಡೂ ಸಮಾನವಾಗಿರಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಸ್, ಆಲ್ಮೋಸ್ಟ್ ಎಲ್ಲ ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಹೆಚ್ಚಿನ ವಿಚಾರಗಳು ಬೇಕಾದ್ರೆ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಅದಕ್ಕೆ ಮುಂಚೆ ನೋಡಿ, ಇಲ್ಲೊಂದು ಜೀವನ ರೇಖೆ ಇಂದ ಬಿಗಿನಿಂಗಲ್ಲಿ ಸ್ವಲ್ಪ ಅಡ್ಡಗೆರೆಗಳು ಜಾಸ್ತಿ ಇದೆ. ಅಂದರೆ ಜೀವನದಲ್ಲಿ ಫಸ್ಟ್ ಅಂದರೆ ಬಿಗಿನಿಂಗ್ ಆಫ್ ದಿ ಲೈಫ್ ಅಂದರೆ 18 ಇಯರ್ಸ್ವರೆಗೂ ತುಂಬ ಸ್ಟ್ರಗಲನ್ನು ಇವರು ಅನುಭವಿಸಿದ್ದಾರೆ ಅಂತಲೂ ಹೇಳ್ಬೋದು ಫ್ರೆಂಡ್ಸ್. ಸೊ ಉಳಿದಂತೆ ಏನಂತ ಸಮಸ್ಯೆ ಇಲ್ಲ, ಮುಂದಿನ ಜೀವನ ಅದ್ಭುತವಾಗಿರುತ್ತೆ, ಸುಂದರವಾಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.